ನಾಸೀರ್ ಹುಸೇನ್ ರಾಜ್ಯಸಭಾ ಪ್ರವೇಶ ಮಾಡ್ತಿದ್ದಂತೆ ಪಾಕ್ ಪರ ಘೋಷಣೆಗಳು ಕೇಳಿಬಂದಿರುವಂಥದ್ದು ವಿಧಾನಸೌಧದಲ್ಲಿ ಇದೀಗ ಪಾಕ್ ಪರ ಘೋಷಣೆಗಳು ಕೇಳಿಬಂದಿದ್ದು ಸಾಕಷ್ಟು ಖಂಡನೆ ಕೂಡ ವ್ಯಕ್ತವಾಗ್ತಿದೆ ಈ ಕುರಿತು ಮಾತನಾಡಲು ನಮ್ಮೊಂದಿಗೆ ಮಾಜಿ ಸ್ಪೀಕರ್ ಆಗಿದ್ದಂತಹ ಕೆ ಜಿ ಬೊಪ್ಪ ಅವರನ್ನೇ ಮಾತಾಡಿಸ್ತೀನಿ ಸರ್ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಇವತ್ತೇನು ರಾಜ್ಯಸಭಾ ಚುನಾವಣೆ ನಡೆದು ಚುನಾವಣಾ ಫಲಿತಾಂಶ ಘೋಷಣೆ ಆದ ತಕ್ಷಣ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಏನು ಪ್ರಜಾಪ್ರಭುತ್ವದ ದೇಗುಲ ಅಂತ ನಾವು ಹೇಳ್ತೇವೆ ಆ ವಿಧಾನಸೌಧದಲ್ಲೇ ಘೋಷಣೆಗೋಗಿದ್ದು ಇತ್ತೆ ಈಗ ತಾನೇ ನನ್ನ ಗಮನಕ್ಕೆ ಬಂದಿದೆ ಬಹುಶಃ ನಮ್ಮ ದೇ ಕಾಂಗ್ರೆಸ್ಸು ಈ ದೇಶವನ್ನು ಯಾವ ಸ್ಥಿತಿಗೆ ಕೊಂಡೊಯ್ತದೆ ರಾಜ್ಯವನ್ನು ಮುಗಿಸೋಕೆ ಹೊರಟಿದ್ದಾರೆ ಅತ್ಯಂತ ಖಂಡನಾರ್ಹ ಅದು ಯಾರೇ ಇರಲಿ ಅವರು ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಮೊಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಬೇಕು ಅದರ ಜೊತೆಗೆ ಘೋಷಣೆ ಕೂಗಿದ್ದನ್ನು ವಿಸ್ತಾರ ಮಾಧ್ಯಮದ ಅಲ್ಲಿ ಪ್ರತಿನಿಧಿ ಯಾರಿದ್ದರೂ ಅವರು ಪ್ರಶ್ನೆ ಮಾಡಿದಾಗ ಸ್ವತಃ ಇನ್ನೂ ರ ರಾಜ್ಯಸಭೆಗೆ ಪ್ರವೇಶ ಆಗಬೇಕಷ್ಟೇ ಅವರೇ ಹೋಗ್ರಿ ಅಂತೇಳಿ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿ ಪರೋಕ್ಷವಾಗಿ ಅವರು ಅವರ ಪರ ನಿಂತ್ಕೊಂಡಿದ್ದಾರೆ ಹಾಗಾಗಿ ಇದೊಂದು ದೇಶದ್ರೋಹದ ಕೆಲಸ ಇದನ್ನು ಅತ್ಯಂತ ಕ ಕಠಿಣ ಶಬ್ದಗಳಿಂದ ಖಂಡಿಸಲೇ ಎಲ್ಲ ದೇಶದ ಜನತೆ ಖಂಡಿಸಬೇಕಾಗ್ತದೆ ನಾಸೀರ್ ಹುಸೇನ್ ಹಾಗೂ ಘೋಷಣೆ ಕೂಗಿದವರ ಎಲ್ಲರ ವಿರುದ್ಧ ಕಠಿಣ ಕಾನೂನ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ದೇಶದ್ರೋಹದ ಕೆಲಸ ಆಗಬೇಕು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದೊಳಗೆ ಕೂಗೋದು ಅದು ದೇಶದ್ರೋಹದ ಅಪರಾಧ ಆಗ್ತದೆ ಕಠಿಣ ಕ್ರಮ ಆಗಬೇಕು ಇದನ್ನು ಪ್ರಶ್ನೆಯೇ ಮಾಡದ ಹಾಗೆ ಇನ್ನೂ ರಾಜ್ಯಸಭೆಯಲ್ಲಿ ಪ್ರಮಾಣ ವಚನ ತಗೊಳ್ಲಿಕ್ಕೆ ಮುಂದೆ ಇವರು ಕೂಡ ಪಾಕಿಸ್ತಾನ ಏಜೆಂಟಾಗಿ ಇಲ್ಲಿ ಚುನಾವಣೆಗೆ ನಿಂತಿದ್ದಾರಾ ಅನ್ನುವಂಥದ್ದು ಕೂಡ ಈಗ ಎಲ್ಲರಿಗೂ ಸಂಶಯ ಬರ್ತದೆ ಹಾಗಾಗಿ ನಾನು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ರವರು ಯಾರೇ ಘೋಷಣೆಗೆ ಹೋಗಿದ್ದರೂ ಕ್ರಮ ತೆಗೆದುಕೊಳ್ತೇನೆ ಅನ್ನುವಂಥದ್ದು ಮಾಧ್ಯಮದಲ್ಲಿ ನೋಡಿದೆ ದೃಶ್ಯ ಮಾಧ್ಯಮದಲ್ಲಿ ನುಡಿದಂತೆ ನಡ್ಕೊಳ್ಳಿ ಅಲ್ಲಿಂದ ಮತ್ತೆ ಹಾಗೆ ಹೇಳಲೇ ಇಲ್ಲ ವೆರಿಫೈ ಮಾಡ್ತೇವೆ ಇನ್ನೊಂದು ಮಾಮೂಲು ಡೈಲಾಗ್ ಹೊಡೆಯೋದು ಬೇಡ ತಕ್ಷಣ ನಾಳೆ ಬೆಳಗಾಗೋದ್ರೊಳಗೆ ಅವ್ರನ್ನೆಲ್ಲ ಒಳಗಾಕ್ಸಿ ಒದ್ದು ಒಳಗಾಕಿ ಬೇರೆಯವ್ರದ್ದೆಲ್ಲಾದರೆ ಮಾಡ್ತೀರಿ ಅದು ಆಗ ನೀವು ನಿಜವಾದ ಯ ಗೃಹ ಖಾತೆಯನ್ನು ಹೊಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದೆ ಹೋದರೆ ಬೇರೆ ಸಂದೇಶ ನಾಡಿನ ಜನತೆಗೆ ಹೋಗುತ್ತೆ ಇವತ್ತು ಇಡೀ ದೇಶವ್ಯಾಪಿ ಇದನ್ನು ನೋಡ್ತಾ ಇದ್ದಾರೆ ಇದು ಯಾರೂ ಸಹಿಸ್ಕೊಳಕ್ಕಾಗಲ್ಲ ಹಾಗಾಗಿ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಇಂಥ ದ್ವೇಷ ದ್ರೋಹಿಗಳನ್ನು ಈಗಲೇ ಚೌಟದೇ ಹೋದರೆ ಮುಂದೆ ದೊಡ್ಡ ಗಡ್ಲ ಹತ್ತರ ಕಾಯ್ತದೆ ಅಂದರೆ ಸರ್ ಪಾಕಿಸ್ತಾನ ಇರುವಂಥದ್ದು ಇಲ್ಲಿ ನಮ್ಮ ಕರ್ನಾಟಕ ಇರುವಂಥದ್ದು ಇಲ್ಲಿ ಇಲ್ಲಿ ಈ ಥರದ ಮನಸ್ಥಿತಿ ಇದೆ ಅಂತಾರೆ ಇನ್ನು ಯಾವ ಥರ ಪರಿಣಾಮ ಬೀರ್ಬೋದು ಸರ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿ ಅಂತ ನೇರವಾಗಿ ಇದು ಕಾಂಗ್ರೆಸ್ಸಿನ ಕುಮ್ಮಕ್ಕಿ ಇಲ್ಲದೆ ಯಾವುದೂ ನಡೆಯಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಬಂದ ನಂತರ ನಾನು ಎಲ್ಲ ಅಲ್ಪಸಂಖ್ಯಾತರು ಅಥವಾ ಮುಸಲ್ಮಾನರನ್ನು ಹೇಳೋದಿಲ್ಲ ಒಂದು ವರ್ಗದ ಜನ ಈ ನಾಸಿರ್ ಹುಸೇನ್ ಆ್ಯಂಡ್ ಟೀಮ್ ಅಂತಲೇ ಹೇಳಬೇಕಾಗುತ್ತೆ ಇಂಥವರು ಇವತ್ತು ಅಲ್ಲಲ್ಲಿ ಅಲ್ಲಲ್ಲಿ ಬೆಳೆದು ಅಮಾಯಕ ಮುಸ್ಲಿಮ್ ಯುವಕರಿಗೆ ಸಲ್ಲದ್ದು ಹೇಳಿ ಈ ರೀತಿ ಪಾಕಿಸ್ತಾನದ ಪರ ನಿಂತ್ಕೊಳ್ಳೋ ಹಾಗೆ ಪ್ರಚೋದನೆ ಇದ್ದಾರೆ ಇದನ್ನು ಚಿವುಟದೇ ಹೋದರೆ ಮುಂದೆ ದೇಶಕ್ಕೆ ಗಂಡಾತರ ಇದೆ ಮಾತೆತ್ತಿದರೆ ಜಾತಿ ಅತೀತ ಇನ್ನೊಂದು ಹೇಳ್ತಾರೆ ಅವರು ಯಾರು ಇಲ್ಲಿ ಹೋಗ್ತಾರೆ ನಾಸೀರ್ ಹುಸೇನ್ ಸೇರಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸೋ ವ್ಯವಸ್ಥೆ ಮಾಡಲಿ ಆಗಲೇ ಇದಕ್ಕೆ ಒಂದು ಅಂತ್ಯ ಆಗ್ತದೆ ಎಚ್ಚರಿಕೆ ಕ್ರಿಮಿನಲ್ ಇದು ಕ್ರಮ ಕೈಕೊಳ್ಳೋದು ಏನಂದರೆ ಒಂದು ತಡೆಯುವಂಥದ್ದು ಇನ್ನೊಂದು ಸಮಾಜಕ್ಕೆ ಎಚ್ಚರಿಕೆ ಕೊಡುವ ಕೊಡುವಂಥ ಕೆಲಸ ಈಗ ಐ ಆರ್ ಇನ್ನೊಂದು ಮಾಡಿ ಅವರಿಗೆ ಶಿಕ್ಷೆ ಆದಾಗ ಬೇರೆಯವರು ಅದನ್ನು ನೋಡಿ ಮಾಡಿದರೆ ನಮಗೆ ಇದು ಕಾದಿದೆ ಅನ್ನೋದು ಗೊತ್ತಾಗಬೇಕು ಹಾಗಾಗಿ ಅದನ್ನು ತಗೊಳ್ಬೇಕು ಅಂತ ಒತ್ತಾಯಿಸ್ತೇನೆ ಎಸ್ ಕೇಳಿದ್ರಲ್ಲ ಇದಿಷ್ಟು ಮಾಜಿ ಸ್ಪೀಕರ್ ಆಗಿದ್ದಂಥ ಕೆ ಜಿ ಬೋಪಯ್ಯನವರ ಮಾತಾಗಿರುವಂಥದ್ದು ಈಗ ಈಗಾಗಲೇ ಯಾರು ಘೋಷಣೆ ಕೂಗಿದ್ದಾರೆ ಜೊತೆಗೆ ಅವರ ಬೆಂಬಲಿಗರ ಬೆಂಬಲಿಗರಿದ್ರೆ ಅವರ ವಿರುದ್ಧ ಕೂಡ ಕಾನೂನು ಕ್ರಮ ಆಗಬೇಕು ಅನ್ನೋ ಕೂಡ ಮಾತನ್ನು ಕೂಡ ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತಮಾರ್ ವಿಸ್ತಾರ ನ್ಯೂಸ್ ಕೊಡಗು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ